ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತ ಅವರು. ರಾಜ್ಯ ರಾಜಕೀಯ ಇವತ್ತು ಕರ್ವಟ್ ಅಂದ್ರೆ ಬದಲಾವಣೆ ಆಗ್ತಾ ಇದೆಯಾ? ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಫ್ಯೂಚರದ ಅಂದರೆ ಫ್ಯೂಚರ್ದಲ್ಲಿ ಮುಖ್ಯಮಂತ್ರಿ ಆಗುವ ಏನಾದರೂ ತೊಂದರೆ ಇದೆಯಾ? ಯಾಕಂದರೆ ವಿಶೇಷವಾಗಿ ಹಿಂದುಳಿದ ಅಥವಾ ಈಗ ನಿಮಗೆ ಗೊತ್ತದ ಅಹಿಂದ ಮೂಮೆಂಟದ ಸಂಘಟನೆಗೆ ಸಹಾಯ ಸಹಕಾರ ಮಾಡ್ಕೊಂಡು ಬಂದಂತಹ ಸಿದ್ದರಾಮಯ್ಯ ಮೇಲೆ ವಿಶ್ವಾಸ ಇಟ್ಟಂತಹ ಸತೀಶ್ ಅವರು ನಿಧಾನಕ್ಕೆ ದಲಿತ ಮುಖ್ಯಮಂತ್ರಿ ಕಡೆಗೆ ಹೊರಳ್ತಾ ಇದ್ದಾರೆ. ಮತ್ತು ಆಲ್ರೆಡಿ ನಿಮಗೆ ಇನ್ನೊಂದು ಡೆವಲಪ್ಮೆಂಟ್ ಗೊತ್ತಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಮೊದಲಿಗಿಂತಲೂ ಹೆಚ್ಚಿಗೆ ಸಿದ್ದರಾಮಯ್ಯರ ಸಾಮೀಪಕ್ಕೆ ಬರ್ತಾ ಇದ್ದಾರೆ. ಈಗ ಒಂದು ರೀತಿ ಕಷ್ಟದ ಸಮಯ ಕಾಂಗ್ರೆಸ್ಗೆ, ಯಾಕಂದರೆ ಸಿದ್ದರಾಮಯ್ಯರ ಕಷ್ಟ ಅಂತಂದ್ರೆ ಕಾಂಗ್ರೆಸ್ ಕಷ್ಟ. ಯಾಕಪ್ಪ ಅಂದರೆ ಸಿದ್ದರಾಮಯ್ಯರಂತ ಇನ್ನೊಬ್ಬ ನಾಯಕ ಪಾರ್ಟಿಯಲ್ಲಿ ಇಲ್ಲ, ಕಾಂಗ್ರೆಸ್ನಲ್ಲಿ ಖರ್ಗೆ ಅವರ ಎಡಬಲದಲ್ಲಿರುವಂಥ ಒಂದು ವ್ಯಕ್ತಿತ್ವದವರು. ಈ ಸಂದರ್ಭದಲ್ಲಿ ಸತೀಶ್ ಅವರು ಮುಖ್ಯಮಂತ್ರಿಗೆ ಅಂದರೆ ಸಪೋಸ್ ನಾಳೆ ಸಿದ್ದರಾಮಯ್ಯರ ಕುರ್ಚಿ ಬಿಡು ಪ್ರಸಂಗ ಬಂತು, ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿಯಿಂದ ಇಳಿದು ಬಂತು, ಆ ಸಂದರ್ಭದಲ್ಲಿ ಈಗಿನ ಬೆಳವಣಿಗೆ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಅವಕಾಶಗಳು ಹೆಚ್ಚಿದ್ದಾವೆ. ಅದು ಬರುವುದಿಲ್ಲ ಅಂತ ಎಲ್ಲರೂ ಅಪೇಕ್ಷೆ ಮಾಡ್ತಾ ಇದ್ದಾರೆ, ಬರಲಿಕ್ಕಿಲ್ಲ ಅಂತ ಆಸೆ ಮಾಡ್ತಾ ಇದ್ದಾರೆ. ಆದರೆ ಯಾವ ರೀತಿ ಯಾವ ಸಂದರ್ಭದಲ್ಲಿ ರಾಜಕೀಯ ಹೋರಾಡ್ತದೆ ಗೊತ್ತಿಲ್ಲ. ಇದನ್ನು ಮೊದಲ ಗುರುತು ಮಾಡಿಕೊಂಡಂತಹ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಈ ಮುಂದಿನ ಐದು ವರ್ಷಗಳಿಗೆ ಸಿದ್ದರಾಮಯ್ಯನವರು ಅಂಥೇಳಿ ಸತೀಶ್ ಅವ್ರನ್ನ ರಾಜಕೀಯವಾಗಿ ದೂರ ಸರಿಸೋ ಪ್ರಯತ್ನ ಮಾಡಿದರು. ಯಾಕಂದರೆ ನಮ್ಮ ಗೃಹಮಂತ್ರಿ ಅವರ ಆದಂಥ ನಮ್ಮ ಏನು ಗೃಹಮಂತ್ರಿ ನಮ್ಮ ಪರಮೇಶ್ವರಯ್ಯನವರಾಗಿರ್ಬೋದು ಅಥವಾ ಇನ್ನುಳಿದವರಾಗ್ಬೋದು ಆಗಿರ್ಬೋದು, ಇವರೆಲ್ಲ ಒಂದೇ ಲೆವೆಲ್ದಲ್ಲಿ ಇದ್ದಂಥವ್ರು. ಹೀಗಾಗಿ ಡಿ ಕೆ ಶಿ ಅವ್ರಿಗೂ ಒಂದು ಭಯ ಇತ್ತು, ಈ ದಲಿತ ಮತ್ತು ಹಿಂದೂ ಕೂಡಿಕೊಂಡು ನಮ್ಮನ್ನು ಹೊಡೆತ ಕೊಡಬಾರದು ಇವರು, ಸಪೋಸ್ ಏನಾದರೂ ಸಿದ್ದರಾಮಯ್ಯನವರು ಇಳಿದು ಬಂದ್ರೆ ಮತ್ತು ಇಳಿಯೂ ಬರುವ ಸಾಧ್ಯತೆಗಳು ಭಾಳಷ್ಟು ಇದ್ದಾವೆ ಅನ್ನೋದು ಅವ್ರಿಗೆ ಮೊದಲ ತರ್ಕಿದ್ದ. ಅವ್ರು ಭಾಳ ಜಾನ್ ನಡೀನಿಟ್ಬಿಟ್ರು ಸಿದ್ದರಾಮಯ್ಯರ ಸಮೀಪ ಯಾರಪ್ಪ ಸತೀಶ್ ಅವರು. ಮತ್ತು ನಿಜವಾಗಿಯೂ ಜಾರಕಿಹೊಳಿ ಅವ್ರ ಕುಟುಂಬ ನಮ್ಮ ಸಿದ್ದರಾಮಯ್ಯರಿಗೆ ಋಣಿ ಅದ, ಆ ಮಾತು ಬೇರೆ. ಹಿಂದುಳಿದ ಒಂದು ಮೂಮೆಂಟ್ ಮಾಡಿದಲ್ಲ, ಹಿಂದುಳಿದ ಜನರ ಪರವಾಗಿ ಹೋರಾಟ ಮಾಡಿದ್ರೆ ಸಿದ್ದರಾಮಯ್ಯ ನಾಯಕತ್ವ ವಹಿಸಿದರು. ಜೊತೆಗೆ ಜನತಾದಳ ಏನು ಹೊಡಿತು ನಮ್ಮ ಸೆಕ್ಯುಲರ್, ಅದು ಹೊರಗೆ ಬರೋ ಮುಂದೆ ಸಿದ್ದರಾಮಯ್ಯ ಜೊತೆಗೆ ನಮ್ಮ ಸತೀಶ್ ಅವರು ಬಂದರು. ಬಂದ ತಮ್ಮ ರಾಜಕೀಯ ಒಂದು ಹೊಸ ಮೆಟ್ಲನ್ನು ಹೊಸ ಒಂದು ಕಟ್ಟಡವನ್ನು ಕಟ್ಟಿಕೊಂಡ್ರು. ಇದು ಈಗ ಗೊತ್ತದೆ ಕಾಂಗ್ರೆಸ್ಗೆ ಬಂದ ಇಲ್ಲಿ ಸಿ ಎಂ ಆದರವರು, ಅದೇ ಕಾಲಕ್ಕೆ ನಮ್ಮ ಸತೀಶ್ ಅವರು ಮತ್ತು ಜಾರಕಿಹೊಳಿ ಕುಟುಂಬದವರು ನಿಧಾನಕ್ಕೆ ರಾಜವ್ಯಾಪಿ ಆದರು ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ಸಿದ್ದರಾಮಯ್ಯರು ನಮ್ಮವರು ಅನ್ನುವಂಥ ಬಲವಾದ ನಂಬಿಕೆ ಜಾರಕಿಹೊಳಿ ಕುಟುಂಬದಲ್ಲಿ ಇದೆ, ಅವರು ನಮ್ಮನ್ನು ಕೈ ಬಿಡುವುದಿಲ್ಲ ಅನ್ನೋ ವಿಶ್ವಾಸದ. ಅದು ಇತ್ತೀಚಿನ ದಿನದಲ್ಲೇ ಮುಖ್ಯಮಂತ್ರಿ ಆಗುವಂಥ ಅಭಿಲಾಷೆ ಜಾರಕಿಹೊಳಿ ಕುಟುಂಬದಲ್ಲಿ ಇದೆ. ರಮೇಶ್ ಅವರಲ್ಲಿರ್ಬೋದು, ನಮ್ಮ ಸತೀಶ್ ಅವರಲ್ಲಿರ್ಬೋದು, ಇವರಿಬ್ಬರಲ್ಲೂ ಅಂದರೆ ಆ ಮನಿತನದಿಂದ ಒಬ್ಬರು ಯಾರಾದರೂ ಸಿ ಎಂ ಆಗಬೇಕು ಅಂತ ಏನು ಆಸೆ ತಪ್ಪಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ, ಆರೋಪ ಎಲ್ಲರ ಮೇಲೆ ಇದ್ದಾವ, ಯಾರು ಆರೋಪ ಇಲ್ಲದವ್ರು ಇದ್ದಾರಿಲ್ಲ. ಅಪರಾಧಿನ ಪ್ರೂವ್ ಆಗೋದು ಭಾಳ ಕಷ್ಟದ ಕೆಲಸ, ಯಾಕಂದರೆ ಇಲ್ಲಿ ಸಾಕ್ಷಿಗಳು ನೀಡುವುದಿಲ್ಲ ಕೋರ್ಟ್ಗಳ ಮುಂದೆ, ಅದು ಗೊತ್ತದೆ ಎಲ್ಲರಿಗೂ. ಅನೇಕರಿದ್ದಾರೆ, ಒಬ್ಬರಂತಲ್ಲ, ಇವರಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಡಿ ಕೆ ಶಿವಕುಮಾರ್ ಮೇಲೂ ಆರೋಪಗಳಿದ್ದಾವೆ, ಆರೋಪಗಳಿದ್ದಾವೆ, ಹಂಗೆ ಇವ್ರ ಮೇಲೆ ಆರೋಪಗಳಿದ್ದಾವೆ. ಆದರೆ ಇವರು ಅಪರಾಧಿ ಆಗೋದು ಯಾವ ಎಂದೋ ಏನೋ ಆಗೋ ಸಾಧ್ಯತೆ ಭಾಳಷ್ಟು ಕಡಿಮೆ, ನಿಲ್ಲಂದರೂ ಅಡ್ಡಿ ಇಲ್ಲ. ಇಂಥ ಪ್ರಸಂಗದಲ್ಲ ಸಿದ್ದರಾಮಯ್ಯ ನಡ್ಕೊಂಡು ಇಲ್ಲಿ ಅವರು ರಾಜಕಾರಣ ಮಾಡ್ಕೊಂಡು ಬಂದಂಥ ಈ ಜಾರಕಿಹೊಳಿ ಕುಟುಂಬದವರು, ಅದರಲ್ಲೂ ರಮೇಶ್ ಮತ್ತು ಸತೀಶ್ ಅವರು ಯಾವುದೋ ಗಳಿಗೆಯಲ್ಲಿ ಡಿ ಕೆ ಶಿಗೆ ಮತ್ತು ನಮ್ಮ ಇವರಿಗೆ ರಮೇಶ್ ಅವರಿಗೆ ಬಂದಂಥ ವಿಷಯಗಳಿಗೆ ಏನು ಬಂದಂಥ ಒಂದು ಘಟನೆಯಿಂದಾಗಿ ಏನಾಯಿತಪ್ಪ ಅಂದರೆ ಅದು ಭಾಳ ದೀರ್ಘಕ್ಕೆ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬಿಟ್ಟೆ. ಅನಿವಾರ್ಯವಾಗಿ ಅವರು ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿಗೆ ಬಂದ್ಬಿಟ್ರು. ಮತ್ತು ಸುಮ್ಮನೆ ಬರಲಿಲ್ಲ, ಅವರು ಕಾಂಗ್ರೆಸ್ನ ಒಡೆದ 17 ಜನ ಕರ್ಕೊಂಡು ತಾವು ನೀರಾವರಿ ಮಿನಿಸ್ಟರ್ ಆಗಿ ಪೂರ್ತಿಯಾಗಿ ಕಾಂಗ್ರೆಸ್ನ ವಿರೋಧ ನಡೆ ನಡೆದ, ಕಾಂಗ್ರೆಸ್ನ ಸಿಂಪತಿ ಅವರು ಜೊತೆಗೆ ಇರದಂಗೆ ಮಾಡ್ಕೊಂಡ್ಬಿಟ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಸಂದರ್ಭವನ್ನು ಸರಿಯಾಗಿ ಬಳಸ್ಕೊಂಡು ವಿರೋಧ ಪಕ್ಷ ಇದ್ದುಕೊಂಡು ಅಧಿಕಾರ ಕಳ್ಕೊಂಡ್ರು ಸಹ ಏನು ಮಾಡಿದ್ರಪ್ಪ ಅಂತಂದರೆ ಕಾಂಗ್ರೆಸ್ ನಡ್ಕೊಂಡು ಬಂದುಬಿಟ್ರು. ಹೀಗಾಗಿ ಸಹಜವಾಗಿನ ಹೈಕಮಾಂಡ್ಗೆ
ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ವಿಶ್ವಾಸ, ಸಿದ್ದರಾಮಯ್ಯಗಿಂತ ಹೆಚ್ಚಿನ ವಿಶ್ವಾಸ ಡಿ ಕೆ ಶಿವಕುಮಾರ್ ಮೇಲೆ ಅದ. ಅವ್ರು ಈವನ್ ಸೋನಿಯಾ ಅವರ ಕಿಚನ್ವರೆಗೂ ಹೋಗಿ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಮಾತಾಡಿಕೊಂಡು ತಮ್ಮ ಕೆಲಸ ಮಾಡ್ಕೊಂಡು ಬರುವಂಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಹಿಂದುಳಿದ ಒಂದು ಸಂಘಟನೆ ಮಾಡಿಕೊಂಡು ಹಿಂದುಳಿದ ಜನರ ಪರವಾಗಿ ಹೋರಾಟ ಮಾಡ್ತಾ, ಮತ್ತು ಅವ್ರು ಸ್ವತಃ ಹಿಂದುಳಿದವರು ಇರುವುದರಿಂದ ಅವ್ರ ಜೊತೆಗೆ ಸತೀಶ್ ಅವ್ರು ಗುರುತಿಸಿಕೊಂಡು ತಾವು ಮೇಲೆ ತಮ್ಮ ರಾಜಕೀಯ ಮೆಟ್ಟಲನ್ನು ಹೇರ್ಕೊಂಡು ಬಂದಂಥವ್ರು. ಈಗಿನ ಪರಿಸ್ಥಿತಿ ಏನಾಗಿಬಿಟ್ಟದಪ್ಪ ಅಂತಂದರೆ ತಪ್ಪಾಗ್ಯದ ಸಿದ್ದರಾಮಯ್ಯರಿಂದ. BJPಗೆ ಮತ್ತು JDSಗೆ ಅನಿವಾರ್ಯವಾಗಿ ಅವ್ರ ಅಸ್ತಿತ್ವ ಪ್ರಶ್ನೆ ಅದ. 136 ಸ್ಥಾನಕ್ಕೆಂತ ಕಾಂಗ್ರೆಸ್ ಗಟ್ಟಿಕೊಂಡದ. ಮುಂದಿನ 10 ವರ್ಷ ಅಂತ ಅಂದರೆ ಈ ಇದ್ದಂಥ ಮುಂದಿನ 5 ವರ್ಷ ನಿಶ್ಚಿತಪ್ಪ ಅನ್ನುವಂಗೆ ವಾತಾವರಣ ಅದ. ಅದ್ರ ಮೇಲೆ ಗ್ಯಾರಂಟಿಗಳು ಬೇರೆ. ಅದ್ರ ಮೇಲೆ ಈಗಾಗಲೇ ಜಾತಿ ಗಣತಿ ಮಾಡಿಕೊಂಡು ಜಾತಿ ಗಣತಿ ಆಧಾರದ ಮೇಲೆ ರಿಸರ್ವೇಷನ್ದೇನೋ ಮಾತಾಡ್ತಾ ಇದ್ದಾರೆ. ಇವೆಲ್ಲನೂ ಈ ಒಂದು ಸಿದ್ದರಾಮಯ್ಯ ಪರ ವಾತಾವರಣ ಇದ್ದಂಥ ಪ್ರಸಂಗ ಇದು. ಹೀಗಾಗಿ ಹಿಂದುಳಿದವರ ಒಂದು ಮೂಮೆಂಟ್ದಲ್ಲ ಸತೀಶ್ ಅವರು ಗುರುತಿಸಿಕೊಂಡ. ಇವತ್ತು ಅವರು ಅವ್ರ ಜೊತೆಗೆ ಹೂವಿನ ಜೊತೆಗೆ ನಾರು ಸಹಿತ ಸ್ವರ್ಗ ಸೇರ್ತಂದಂಗೆ ಈ ರಾಜ್ಯದ ರಾಜಕೀಯದಲ್ಲಿ ಪ್ರಮುಖ 1ನೇ 2ನೇ 3ನೇ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ. ಇವತ್ತು ಇದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ರಾಜಕೀಯ ಜೀವನ ನಂಬ್ಕೊಂಡು ಬಂದಂಥವ್ರು. ಈಗೇನು ಬಂದದಪ್ಪ ಅಂದ ಪ್ರಸಂಗ, CM ಆಗುವುದು ಅವ್ರಿಗೆ ಕಷ್ಟ ಅನಿಸ್ಲಿಕ್ಕಾಗ್ತದೆ. ಯಾಕಂದರೆ ಶಿವಕುಮಾರ್ ಅವರು ಇಲ್ಲಿವರೆಗೆ ಏನಿತ್ತು, ಅವ್ರು ವಿರೋಧಿ ಇದ್ದರು, ಇಲೆಕ್ಷನ್ ಆದ ತಕ್ಷಣ ನನ್ನ CM ಮಾಡಿದ್ದೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ DKC ಅವರಿಗೆ ಸಿದ್ದರಾಮಯ್ಯ 36 ಆಗಿಬಿತ್ತು, 36. ಆದರೆ ಇತ್ತೀಚಿನ ದಿನದಲ್ಲೇ ಈ ಮುಡಾ ಘಟನೆ ಆದ ತಕ್ಷಣ ನಿಧಾನಕ್ಕೆ ಅದು 63 ಆಯಿತು. ಇಬ್ಬರು ಹೊಂದಾಣಿಕೆ ಆಗುವಂಥ ಪ್ರಸಂಗ ಬಂದಿರ್ತದೆ ಇವತ್ತು. ಹೀಗಾಗಿ ಜಾರಕಿಹೊಳಿ ಕುಟುಂಬದಲ್ಲೇ, ಅದರಲ್ಲೂ ಸತೀಶ್ ಕುಮಾರದಲ್ಲೇ ನಾಳೆ CM ಪೋಸ್ಟ್ ನನಗೆ ಸಿಗ್ತದೂ ಇಲ್ಲೋ, 2022 ನಾನೊಬ್ಬ 2022 ಆಗುವ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬರೋ ವಿಶ್ವಾಸ ಭಾಳಷ್ಟು ಜನರಲ್ಲಿದೆ. ಹೀಗಾಗಿ ಆ ಸಂದರ್ಭದಲ್ಲಿ ನಾನು CM ಆಗುವ ಒಂದು ಚಾನ್ಸ್ ನೋಡ್ತೀನಿ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಅದಕ್ಕೆ ಈಗ ಎಲ್ಲೋ ಅಡೆತಡೆ ಬರಲಿಕ್ಕೆ ಅನ್ನುವಂಥ ಆತಂಕ. ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಸಹಿತ ಹೆಚ್ಚಿಗೆ DKC ಅವ್ರ ಪರ ಅಥವಾ ಅವ್ರ ಜೊತೆಗೆ ಗುರುತಿಸಿಕೊಳ್ಳುವುದರಿಂದಾಗ, ಮತ್ತು ಇವತ್ತು ಸಹಜವಾಗಿ ಸಿದ್ದರಾಮಯ್ಯನವ್ರಿಗೆ DKC ಬಲಿಷ್ಠ ಅಂತ ಅನಿಸಿದ್ದಾರೆ. ಮತ್ತು ಇದ್ದಿದ್ದು ಕನ್ನಡದಲ್ಲಿ ಸುಳ್ಳಲ್ಲ. ರಾಜ್ಯ ರಾಜಕಾರಣ ನೋಡಿದಾಗ DKC ಜಾರಕಿಹೊಳಿ ಕುಟುಂಬಗಳಿಗಿಂತ ಬಲಿಷ್ಠ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಸಪೋಸ್ ಏನಾದರೂ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕಾನೂನಿನ ಕುಣಿಕಿ ಸಿದ್ದರಾಮಯ್ಯ ಬಿದ್ದರೆ, ಅವ್ರು ಹೊರಗೆ ಬಂದರೆ DK ಶಿವಕುಮಾರ್ ಅವ್ರಿಗೆ ಅವಕಾಶ ಭಾಳ ಇದ್ದಾವೆ CM ಅವರು. ಸಪೋಸ್ ಒಮ್ಮೆ ಅವ್ರು CM ಆದರೆ ಆ ಕನಸ, CM ಕನಸ ಕಮರಿ ಹೋಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಎಚ್ಚರಗೊಂಡಂಥ ಸತೀಶ್ ಅವರು ಮೇಲಿಂದ ಮೇಲೆ ಹೈಕಮಾಂಡ್ ಭೇಟಿ ಆಗೋದು, ಆತ್ಮೀಯತೆ ಗಳಿಸ್ಕೊಳ್ಳೋ ಪ್ರಯತ್ನ ಮಾಡೋದು, ಮತ್ತೆವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ತಮಗೆ ಅಂಥ ಸಾಹಸ ಮಾಡ್ತಾ ಇದ್ದ ಸಾಧ್ಯತೆ ಅಂತ. ಈ ಸಾಹಸದಲ್ಲಿ ಎಷ್ಟು ಮಟ್ಟಿಗೆ ಗೆಲ್ತಾರೋ ಏನೋ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಖರ್ಗೆ ಅವ್ರಿಗೆ ಭೇಟಿಯಾಗಿದ್ದು. ಸಪೋಸ್ ಒಂದೇಳೆ ಸಿದ್ದರಾಮಯ್ಯ ಹೇಳಿದ್ರು ನೀವು CM ಆಗ್ರಿ ಅನ್ನುವಂಥ ಡಿಮಾಂಡ್ ಅವ್ರು ಮುಂದೆ ಇಟ್ಟಿದ್ದಾರೆ. ಆದರೆ ಇಲ್ಲಿವರೆಗೆ ಅವ್ರ ವಯಸ್ಸಿನ ಕಾರಣ ಇರ್ಬೋದು, ಅನುಭವದ ಕಾರಣ ಇರ್ಬೋದು, ಅಥವಾ ಹಿಂದೆ ಅನೇಕ ಘಟನೆಗಳು ಜಾರಕಿಹೊಳಿ ಮತ್ತು ಖರ್ಗೆ ಅವ್ರ ಮಧ್ಯದಲ್ಲಿ ಏನೋ ಸ್ವಲ್ಪ ಇರಿಸು ಮುರುಸು ಆಗಿದ್ದು, ಏನೋ ಇತಿಹಾಸಗಳಿದ್ದಾವೆ. ಮೊದಲು ಆತ್ಮೀಯತೆ ಇದ್ದಿದ್ದು ನಮ್ಮದು, ನಮ್ಮ ಯಾರಪ್ಪ ಅಂದ್ರೆ ಕೌದುರಿಯವರು, ವೀರಣ್ಣ ಕೌದುರಿಯವ್ರ ಕಾಲದಲ್ಲೇ ಜಾರಕಿಹೊಳಿ ಕುಟುಂಬ ಭಾಳಷ್ಟು ಆತ್ಮೀಯತೆ ನಮ್ಮ ಖರ್ಗೆ ಅವ್ರ ಜೊತೆಗೆ ಇತ್ತ ಆ ಸಂದರ್ಭದಲ್ಲಿ. ಅದನ್ನು ಯಾಕೋ ಏನೋ ಮುಂದೆ ಉಳಿಸ್ಕೊಂಡು ಬರಲಿಲ್ಲ ಅಂತೇಳಿ ಅಂದಿನ ಒಂದು ಏನಪ್ಪ ಅಂದರೆ ಡಿಸ್ಟೆನ್ಸಸ್ ಎದ್ದು ಕಾಣ್ತಾ ಇದ್ದವು. ಹೀಗಾಗಿ ಖರ್ಗೆ ಅವ್ರಿಗೆ ಜಾರಕಿಹೊಳಿ ಅವ್ರ ಕುಟುಂಬದ ಮೇಲೆ ಅಷ್ಟೊಂದು ಹೇಳ್ಕೊಳ್ಳುವಂತಹ ಪ್ರೀತಿ ವಿಶ್ವಾಸ ಮೊದಲಿರ್ತಲ್ಲ ಅದಿಲ್ಲ ಇವತ್ತ ಅಂತೇಳಿ ಕಂಡು ಬರ್ತಾವೆ. ಮತ್ತು ಖರ್ಗೆ ಅವರು ಏನಾದರೂ ಅವ್ರು ಚೀಫ್ ಮಿನಿಸ್ಟರ್ ಆಗಿ ತಪ್ಪಿದ ಇಲ್ಲ ಅಂತಲ್ಲ, ಒಮ್ಮೆಲ್ಲ ಎರಡಲ್ಲ ಮೂರು ಸಲ ತಪ್ಪಿದ. ಇವತ್ತು ಭಾಳ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ, ಮತ್ತು ಮಾನಸಿಕವಾಗಿ ಎತ್ತರ ಆಗಿದ್ದಾರೆ, ತಮ್ಮ ಮಗನೂ ಬೆಳೆಸಲು ಬೆಳೆಸಿಬಿಟ್ಟಿದ್ದಾರೆ. ಈಗ ಅವ್ರಿಗೆ CM ಆಗಬೇಕು ಅನ್ನೋಂಥ ಆಸೆ ಇಲ್ಲ ಅಂತ ಅನ್ನಿಸ್ತದೆ. ಯಾಕೆಂದರೆ ಮನುಷ್ಯ ಕೆಲವು ಸರ್ಟನ್ ಟೈಮ್ ಇರ್ತಾವೆ ರೀ, ಒಂದು 50, 60, 65 ಒಳಗೋ. ಈ ಸಂದರ್ಭದಲ್ಲಿ CM ಪಟ್ಟ ಏನೊಬ್ಬರು ಹೋಗಿದ್ರು, ಮತ್ತೆ ನಾವು ಹೋಗಿದ್ರೆ ಸರ್ ಆಸೆ ಇರ್ತದೆ. ಇವತ್ತು ಅವು ಆಸೆಗಳೆಲ್ಲ ಮುರಿದು ಹೋಗಿಬಿಟ್ಟಿದ್ದಾವೆ ಖರ್ಗೆ ಅವ್ರಿಗೆ. ಆದರೂ DKC ಯಾವುದೋ ಪ್ರಸಂಗದಲ್ಲಿ CM ಮಾಡಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಒಮ್ಮೆ ಬೆಳೆದಿದ್ರೆ ಒಂದು ರೀತಿಯಿಂದ ಏನಪ್ಪ ಅಂತಂದರೆ ಜಾರಕಿಹೊಳಿ ಕುಟುಂಬಕ್ಕೆ ಚೀನಿ ಗೋಡೆ ಆಗೋದ್ರಲ್ಲಿ ಎರಡು ಮಾತಾ ಇಲ್ಲ. ಅದಕ್ಕಾಗಿ ಇವತ್ತು ಸತೀಶ್ ಅವರು ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ಖರ್ಗೆ ಅವರಾಗಲಿ ಅಂತ ಖರ್ಗೆ ಅವ್ರು ಬೆಂಬಲ ಪಡ್ಕೊಳ್ಳೋಸಲಾಗೆ ಅವರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಮೇಲೆ ಮೇಲೆ ಆಯ್ಕೆ ಮಾಡಿ ಭೇಟಿ ಆಗ್ತಾ ಇದ್ದಾರೆ. ಇವು ಎಲ್ಲ ಕಡೆ ಗುಮಾನಿ ಬೀಳ್ತಾ ಇದ್ದಾವೆ. ಇದು ಗೊತ್ತಿಲ್ಲ ಅಂತಲ್ಲ ಸಿದ್ದರಾಮಯ್ಯನವ್ರಿಗೆ, ಇದು DKC ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಆದರೆ DKC ಅವರು ಜಾನ್ ನಡಿ ನಡೆದುಬಿಟ್ಟು ಇವ್ರಿಗಿಂತ ಮೊದಲೇ ಎಚ್ಚರಿಕೊಂಡು ಬಿಟ್ಟರು. ಯಾಕಪ್ಪ ಅಂತಂದ್ರೆ ಈಗ ನಾನು ಏನಾದರೂ CM ಕುರ್ಚಿಗೆ ಪ್ರಯತ್ನ ಮಾಡಿದರೆ, ಟಾವೆಲ್ ಹಾಕಿದರೆ ನಿಶ್ಚಿತವಾಗಿ ನಾನು ಫೇಲ್ಯೂರ್ ಆಗ್ತೀನಿ. ಯಾಕೆಂದರೆ ಸಿದ್ದರಾಮಯ್ಯನವರು ಏನಾಗಿಬಿಡ್ತಾರಪ್ಪ ಅಂದರೆ
ಸಹಜವಾಗಿ ಹುತಾತ್ಮರಾಗುವಂಥ ಸಂದರ್ಭದ ಈ ಹುತಾತ್ಮದಲ್ಲಿ ಅವ್ರ ಜೊತೆ ಇದ್ದು ಅಂದರೆ ನಮಗೂ ಒಂದು ಪಟ್ಟು ಸಿಗ್ತದೆ ಅನ್ನುವಂಥ ಮಾತು. ಇದಕ್ಕೆ ಮೊದಲು ಇವರು ಪ್ರಯತ್ನ ಮಾಡಿದರು ಡಿ ಕೆ ಶಿವಕುಮಾರ್ ಅವರು. ಯಾವಾಗ ಸಿದ್ದರಾಮಯ್ಯನವರು ನಿಶ್ಚಿತವಾಗಿ ಶೇಮ್ ಆಗ್ತಾರೆ ಗೊತ್ತಾದಾಗ ಖರ್ಗೆ ಅವ್ರನ್ನ ಕೂಡಿಸ್ತಿದ್ದವರು, ಖರ್ಗೆ ಅವ್ರು ಬೆನ್ನತ್ತಿದ್ದವರು. ಆ ಸಂದರ್ಭದಲ್ಲಿ ಖರ್ಗೆ ಅವರು ತಮ್ಮ ಹಿರಿತನ ತೋರಿಸಿದ್ದಾರೆ, ಅವ್ರಿಗೂ ಸಹಿತ ನಿರಾಕರಣೆ ಮಾಡಿಬಿಟ್ಟಿದ್ದಾರೆ. ಅದು ಬೇಡ್ರಪ್ಪ ನಮಗೆ, ನಾವು ಅದನ್ನು ಮೀರಿ ಬಂದದ. ನನಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕದ, ಅದಕ್ಕೆ ದೊಡ್ಡ ಯಾವುದಿಲ್ಲ. ಅಲ್ಲಿಂದ ಮತ್ತೆ ಮರಳಿ ಸಿ ಎಮ್ ಆಗೋದು ನನಗೆ ಸರಿ ಅನಿಸೋದಿಲ್ಲ ಅನ್ನೋ ಮಾತು ಮತ್ತೆ ತಳ್ಳಿ ಹಾಕಿದ್ರು ಅವರು. ಈಗ ಸತೀಶ್ ಅವರು ಅದನ್ನ ಇಟ್ಟುಕೊಂಡೇನು ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡಲಿ ಏನು ತಪ್ಪಲ್ಲ, ಯಾಕಂದರೆ ರಾಜಕಾರಣದಲ್ಲಿ ಇವೆಲ್ಲ ನಡೆಯುವಂಥವನ. ಆದರೆ ಇದೆಲ್ಲ ಪಾಸಿಟಿವ್ ರಾಜಕಾರಣ ನಾವು ಗಮನಿಸ್ಬೇಕಾಗ್ತದೆ. ಎಲ್ಲರಿಗೂ ಆಶಯ ಅಂದರೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಸಿಟಿವ್. ಆದರೆ ಇದು ಸಿಗಲಿಲ್ಲ ಅಂತ ನೀವು ಮಾಡ್ಕೊಳ್ಳೋಕ್ಕಿಂತ ಜೊತೆಗೆ ಇದು ಮತ್ತೆ ನೆಕ್ಸ್ಟ್ ಬೆಳೆಯುವಂಥ ಪ್ರಯತ್ನ ಮಾಡಬೇಕಾಗ್ತದೆ. ಇವತ್ತು ನಾಳೆ ಸೆಮ್ ಪಸ್ಟ್ ತೆಗೆದು ಹೋಗ್ಬೋದು, ಅದರಿಂದ ಲೈಫ್ ಲಾಸ್ಟ್ ಅಲ್ಲಲ್ಲ. ಆದರೂ ಪ್ರಯತ್ನ ಬಿಡ್ತಾ ಮಾಡ್ತಾ ಇದ್ದಾರೆ, ಬಿಡ್ತಾ ಇಲ್ಲ. ಯಾಕೆ ಅವರೆಲ್ಲ ಸಮಾನ ವಯಸ್ಕರು ಇವತ್ತು, ಇವತ್ತು ಡಿ ಕೆ ಶಿವಕುಮಾರ್ ಅವರು ಇವ್ರ ವಯಸ್ಸಿನವ್ರು ಹೆಚ್ಚು ಕಡಿಮೆ. ಹೀಗಾಗಿ ಈ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದು ಎಲ್ಲ ಕಡೆಗಳಿಂದ ವಾತಾವರಣದ ಜೊತೆಗೆ ಮತ್ತು ಇನ್ನೊಂದಿಲ್ಲ ಗಮನಿಸ್ಬೇಕಾದ ಭಾಳ ಏನಪ್ಪ ಅಂದರೆ, ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಸಪೋಸ್ 5 ವರ್ಷ ಆಡ್ಕೊಂಡ್ರು ಅಂದರೆ ಮತ್ತು ಈಗಾಗಲೇ ಕಾಂಗ್ರೆಸ್ನ ಹವಾ ದೇಶ ತುಂಬ ಮತ್ತು ಮರಳಿ ಹೇಳ್ತಾ ಇದೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕಂತ ಬಿ ಜೆ ಪಿಗೆ ಏನು ಕನಸು ಕಂಡಿದ್ದರು, ಮೋದಿ ಅವ್ರು ಏನು ಕನಸು ಕಂಡಿದ್ದರು, ಅದು ಅಸಾಧ್ಯ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಅನ್ನುವಂಥದ್ದು ಕೇವಲ ಇಂದಿರಾ ಅವರಷ್ಟೇ ಕಟ್ಟಿದ್ದಲ್ಲ, ನೆಹರು ಅವರಷ್ಟೇ ಕಟ್ಟಿದ್ದಲ್ಲ, ಅನೇಕ ಹಿರಿಯರು ಕೆಟ್ಟಿದ್ದಲ್ಲ. ಆದರೆ ಏನೋ ಪರಿವಾರವಾಗಿ ಬಂದು ಸೇರಿಕೊಂಡದ ನೆಹರು ಅವ್ರ ಕಾಲದಿಂದ ಮತ್ತು ಇಂದಿರಾ ಅವ್ರ ಕಾಲದಿಂದ ಆಗಿದೆ, ತಪ್ಪುಗಳಾಗಿದಾವೆ ಇಲ್ಲ ಅಂತಲ್ಲ. ಆದರೆ ಇವತ್ತು ಅದನ್ನೆಲ್ಲ ಹರಿದು ಹೋಗಿದೆ. ಆ ಮನಿತನದ ಪ್ರಭಾವ ಇರುವವರೆಗೇನು ಅವ್ರಿಗೇನೂ ಅಧಿಕಾರದ ಆಶೆ ಬಂದಿರಲಿಲ್ಲ, ಹುಟ್ಟಿರಲಿಲ್ಲ. ಮೋದಿ ಅವರು ಪೂರ್ತಿ ಕಿತ್ತಾಗಿದ್ದರು. ಪಪ್ಪು ಶಹಜಾದೆ ಅಂತ ಕರೆದವ್ರನ್ನ ವ್ಯವಸ್ಥಿತವಾಗಿ ಪ್ರಚಾರ ಮಾಡಿ, ಇವರು ನಾಯಕರಲ್ಲಪ್ಪ, ಈ ರಾಹುಲ್ ಗಾಂಧಿ ಅವ್ರು ನಾಯಕಲ್ಲ, ಪಾಪ ಹುಡುಗ ಸಣ್ಣ ಹುಡುಗ ಅನ್ನೋ ತೋರಿಸ್ಕೊಂತ ಸಾಧ್ಯ. ತಮ್ಮ ಮೀಡಿಯಾ ಮೂಲಕ ನಿಮ್ಗೆ ಗೊತ್ತದ ಅವ್ರದ್ದು ಐ ಟಿ ಸೆಲ್ ಹೆಂಗೆ ಅದಂತೇಳಿ ಮಾಳವೀಯ ಹೆಸರು ಕೇಳಿದಿರಿ ನೀವು. ಮಾಳವೀಯ ಅವರಂತೆ ಪ್ರಬಲವಾಗಿ ಇವ್ರನ್ನ ಹಣಿಯಲ್ಲಿ ಯಶಸ್ವಿಯಾದ ತಮ್ಮ ಐ ಟಿ ಸೆಲ್ ಮೂಲಕ, ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ. ಅದರಲ್ಲೂ ಅದಕ್ಕಿಂತ ಹೆಚ್ಚು ಇಡೀ ಮೀಡಿಯಾನ ಕೊಂಡು ತೊಗೊಂಡ್ಬಿಟ್ರು ಇವರು. ಇವತ್ತಿನ ಕಾರ್ಪೊರೇಟ್ಗಳು ಅದರಲ್ಲೂ ಮುಖ್ಯವಾಗಿ ಅದಾನಿ ಅಂಬಾನಿ ಇಬ್ಬರು ಈ ಇಡೀ ಮೀಡಿಯಾವನ್ನು ಪರ್ಚೇಜ್ ಮಾಡಿದ್ರಿಂದಾಗೆ ಸಹಜವಾಗಿ ಬಿಡಿದಪ್ಪ ಅಂತಂದರೆ, ಪಾಪ ರಾಹುಲ್ ಗಾಂಧಿ ಅವರು ಬಬ್ಬ ಸಣ್ಣ ಹುಡುಗ ಕೂತ್ಬಿಟ್ರು. ಒಳ್ಳೆ ವೆಲ್ ಎಜುಕೇಟೆಡ್, ವೆಲ್ ಥಿಂಕರ್, ಎಲ್ಲನೂ ಎಷ್ಟು ಸರಳಜೀವಿ ಇದ್ದಾರೆ ಅವರು. ಆದರೆ ಎಲ್ಲನೂ ಒಂದು ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ರೀ. ಜನದಲ್ಲಿ ಏನೋ ಬದಲಾವಣೆ ಆಗ್ಬೋದು. ಒಂದು ಕಾಲಕ್ಕೆ ಜಾರಕಿಹೊಳಿ ತಪ್ಪು ಮಾಡ್ತಾಯಿದ್ರು, ಇವತ್ತು ತಿದ್ದುಕೊಳ್ತಾ ಇದ್ದಾರೆ, ಒಳ್ಳೆ ಮೂಮೆಂಟ್ ಮಾಡ್ಬೇಕು ಪ್ರಯತ್ನ ಮಾಡ್ತಿದ್ರು. ಮತ್ತು ಪರಿವಾರವಾದಂತೆ ಈ ದೇಶಕ್ಕೆ ರಾಜ್ಯಕ್ಕೆ ಇಂಟಿದ್ದು ರೋಗ, ಅದರ ಬಗ್ಗೆ ಮಾತಾಡೋದ್ರಲ್ಲಿ ಏನೂ ಇಲ್ಲ. ಏನಂತ ಮಾತಾಡೋದು, ಯಾರು ಸುದ್ದಿದಾರದ ಮಾತಾಡೋದು, ಯಾವೊಬ್ಬ ನಾಯಕ ಹೌದು ಪವಿತ್ರವಾಗಿದ್ದಾನೆ, ಗಾಂಧಿ ಹೆಂಗಿದ್ದಾನೆ, ಮತ್ತೊಂದು ಯಾರು ಹೇಳಿಕ್ಕೆ ಸಾಧ್ಯ ಇದೆ? ಇವತ್ತು ಯಾವ ಪಾರ್ಟಿಗೆ ಹೇಳಿಕ್ಕೆ ಸಾಧ್ಯ ಇದೆ? ಯಾವ ಪಾರ್ಟಿ ಪರಿವಾರವಾದ ದೂರದ, ಯಾವ ಪಾರ್ಟಿ ಭ್ರಷ್ಟಾಚಾರದ ದೂರದ, ಯಾವ ಪಾರ್ಟಿ ಗುಡ್ಡ ಅಥವಾ ಇನ್ನುಳಿದ ಅರಣ್ಯಗಳ ನಾಶ ಮಾಡಿ ಖನಿಜಗಳನ್ನು ಮಾರಲಾರದ ವ್ಯಕ್ತಿಗಳು ಯಾವ ಪಾರ್ಟಿಯಲ್ಲಿಲ್ಲ? ಪೆಟ್ರೋಲ್ ಅಂತ ಡಿಸೇಲ್ ಮತ್ತು ಇನ್ನುಳಿದ ಖನಿಜ ಪದಾರ್ಥಗಳನ್ನ ಮಾರುವಂಥವ್ರು ಯಾರಿಲ್ಲ, ಯಾವ ಪಾರ್ಟಿಯಲ್ಲಿಲ್ಲ? ಎಲ್ಲ ಪಾರ್ಟಿಗಳಲ್ಲಿ ಸೇರಿದ್ದಾರೆ ಅವರು. ಹೀಗಾಗಿ ಒಬ್ಬರ ಇವರು ಅಪರಾಧಿಗಳಪ್ಪ ಅಂತ ಹೇಳೋದು ಅಥವಾ ಆರೋಪಿಗಳನ್ನು ತಪ್ಪನೇ ಇಲ್ಲ. ಆ ದಿಸೆಯಲ್ಲೇ ನಾವೆಲ್ಲ ಲೆಕ್ಕ ಹಾಕಿ ನೋಡಿದಾಗ ಇವತ್ತು ಸಿದ್ದರಾಮಯ್ಯ ಹಿಡ್ಕೊಂಡು ಬಂದಂಥ ಈ ನಮ್ಮ ಸತೀಶ್ ಅವರಾದರು ಅವ್ರ ಸಹೋದರರಾದರು. ಇವತ್ತು ಆ ದಿಸೆಯಲ್ಲೇ ಯಾಕೋ ಏನೋ ಅವ್ರಿಗೆ ಸಿದ್ದರಾಮಯ್ಯನವರು ಈ ಸಲ ಕೈ ಕೊಡೋಂಗಂತ ಅನಿಸಿರ್ಬೇಕು ಮನುಷ್ಯಾಗ ಸಹಜ ರೀ. ಯಾಕೆಂದರೆ ಅವರು ಮಹತ್ವಾಕಾಂಕ್ಷಿ ಇದ್ದಂಥವ್ರು, ನಾವು ಸೇಮ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು, ನನ್ನಲ್ಲೂ ಅದು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಸೇಮ್ ಆಗಬೇಕು ಅಂತೇಳಿ ಅದು ಸಾಧ್ಯತೆಗಳಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಜೀವಿಗೂ ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಇದ್ದೇ ಇರ್ತದೆ. ಸಹಜವರು, ನಾನು ದೊಡ್ಡವಾಗಬೇಕು, ಎಲ್ಲರಿಗೂ ದೊಡ್ಡವಾಗಬೇಕು ಅಂತೇಳಿ ಆ ದಿಸೆಯಲ್ಲಿ ನೀವು ಪ್ರಯತ್ನ ಮಾಡ್ತಿದ್ದಾರೆ. ಈಗ ಅವ್ರಿಗೆ ಅನಿಸ್ಲಿಕ್ಕೆ ಇಲ್ಲ, ಬರೀ ಕೇವಲ ಸಿದ್ದರಾಮಯ್ಯನ ಹಿಡ್ಕೊಂಡು ಹೊಂಟ್ರೆ ಆಗಲಿಕ್ಕಿಲ್ಲ, ಇದಕ್ಕೆ ನನ್ನ ಜೊತೆಗೆ ಖರ್ಗೆ ಅವ್ರನ್ನ ಹಿಡ್ಕೊಂಡು ಒಳ್ಳೆಯದೇನು. ಯಾಕಂದ್ರೆ ದಲಿತರು ಅವರು, ಇವರು ಹಿಂದುಳಿದವರು, ಎರಡು ಕೂಟದ ಮೇಲೆ ಇದಾಗ್ತದೆ. ಮತ್ತು ಈಗ ಆಲ್ರೆಡಿ ಈ ಒಂದು ಕಾಂತರಾಜ ಆಯೋಗದಲ್ಲಿ ಸ್ಪಷ್ಟ ಅದ, ದಲಿತರು 1 ಕೋಟಿಗೂ ಮಿಕ್ಕೆ ಈ ದಲಿತರಿದ್ದಾರೆ. 16 ಲಕ್ಷ ಇವರು, 15 ಲಕ್ಷ ಲಿಂಗಾಯತರು ಮತ್ತು ಒಕ್ಕಲಿಗಿರ್ತಾರೆ ಅಂತ ರಿಪೋರ್ಟ್ ಬಂದವು. ಅದು ಸರಿನೋ ತಪ್ಪೋ ಇವತ್ತು ವಾದ ಮಾಡ್ತಾರೆ, ನಾವು ಕೋಟಿ ಗಂಟಲು ಇದ್ದೀವಿ ಅಂತೇಳಿ. ಅದು ಹಿಂಗೆ ಬಂದದ, ಇದರಂತ ಅವ್ರು ಸರ್ವೆ ಮಾಡಿಸ್ಬೇಕಾಗಿತ್ತು, ಅವ್ರು ಮಾಡಿಸಿರ್ಬೇಕು. ಆ ಮಾತು ಬೇರೆ, ಅದರಲ್ಲಿ ಮಾತಾಡ್ತಾ ಇಲ್ಲ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಸತೀಶ್ ಅವರಿಗೆ ನಿಶ್ಚಿತ ನಿಶ್ಚಿತ ಕೇವಲ ನಾವು ಅಹಿಂದಂತ ಇಟ್ಟುಕೊಂಡು ಸಿದ್ದರಾಮಯ್ಯ ಜೊತೆ ಹೋಗೋದ್ರಿಂದ ಮೋಸ್ಟ್ಲಿ ದಕ್ಕಲಿಕ್ಕಿಲ್ಲ, ಇದ್ರ ಮುಂದೆ ಹೆಜ್ಜೆ ಮುಂದೋಗಿದ್ದಾರೆ. ನಾವು ಖರ್ಗೆ ಅವ್ರನ್ನ ಹುಡ್ಕೊಳ್ಳೋ ಅಂತ ಇವತ್ತಿನ ಅವ್ರಿಗೆ ಅನಿಸೋದು, ಅದಕ್ಕೆ ಹೋಗಿರ್ಬೋದು, ಏನು ತಪ್ಪಲ್ಲ. ಅದು ಊಹಾಪೋಹಗಳು ನಾವು ಮಾಡೋದ್ರಲ್ಲೇ ಮತ್ತು ಪತ್ರಕರ್ತನ ಉದ್ಯೋಗ ಅದ, ಯಾರೇನು ಮಾಡ್ತಾ ಇದ್ದಾರೆ, ಎಲ್ಲಿ ಏನು ನಡೋದು ಅಂತೇಳಿ. ಆ ದಿಸೆಯಲ್ಲೇ ಸತೀಶ್ ಅವ್ರ ಹೆಜ್ಜೆ ಇವತ್ತು
ಏನು ತೋರಿಸೋದಪ್ಪ ಅಂತಂದರೆ ಅಲ್ಲೇನೋ ಗದ್ದಲ ನಡೆದಪ್ಪ ಒಳಗಿಂದ ಒಳಗೆ ಅಂತೇಳೆ. ಆದರೆ ಎಲ್ಲ ಗದ್ದಲ ನಡೆದ ವಿಚಾರ ಮಾಡಿದಾಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವ್ರ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಮತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಸಂಬಂಧ ಒಳ್ಳೆ ಇಟ್ಕೊಂಡಿದ್ದಾರೆ. ನೋಡ್ರಿ ಅಮೆರಿಕಾಗೆ ಹೋಗಿ ಗಪ್ಪೆ ಪ್ರವಾಸ ಹೊಂಟಿದೆ ಅಂತೆ, ಅಲ್ಲಿ ಭೇಟಿ ಅಲ್ಲಿನ ಮಾತಾಡಿದ್ರು ಗೊತ್ತಿಲ್ಲ, ಮತ್ತು ಅದ್ರ ಸಂಬಂಧದಲ್ಲಿ ಇದೆಲ್ಲ ನಡೆಗಳಿಂದಾಗಿ ಜೊತೆಗೆ ಸಿದ್ದರಾಮಯ್ಯರು ಈ ಸಂದರ್ಭದಲ್ಲಿ ಒಂದು ಈ ಆರೋಪ ಬಂದಿದ್ದಕ್ಕಾಗಿ ಯಾಕೋ ಏನು ಮುಖ್ಯಮಂತ್ರಿಗಿರಿ ಹಾರು ಸಾಧ್ಯತೆಗಳು ಕಾಣ್ತಾ ಇದ್ದಾವ. ಹಾರಿದ್ರೆ ನಾನು ಅನಾಥ ಆಗ್ಬೋದು ಅಂತ ನಾವು ಆ ರಾಜಕೀಯ ಹೋಗಿ ಆ ರೀತಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಏನೋ ಮತ್ತು ಇವತ್ತು ಏನಾದರೂ ಜಾರಿಗೊಳ್ಳಿ ಕುಟುಂಬ ರಾಷ್ಟ್ರ ಅಥವಾ ರಾಜ್ಯ ಮಟ್ಟದಲ್ಲಿ ಗುರುತಾಗಿದ್ದರೆ ಸಿದ್ದರಾಮಯ್ಯರ ಸಹವಾಸದಿಂದ ಅನ್ನೋದನ್ನು ಯಾರೂ ತಡೆ ಹಾಕಲಿಕ್ಕೆ ಆಗೋದಿಲ್ಲ. ಮತ್ತು ಇವತ್ತಿಗೂ ರಮೇಶ್ ಅವ್ರು ನೆನೆಸ್ತಾ ಇರ್ತಾರೆ, ಇಲ್ಲ ನಮ್ಮ ಗುರು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯರು ಅಂತ. ಒಳ್ಳೆಯ ಗುಣ ಸಹಾಯ ಮಾಡಿದ್ರು ನೆನೆಸೋದು ಒಳ್ಳೆ ಒಳ್ಳೆ ಲಕ್ಷಣ ಇಲ್ಲ. ಆದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಮೇಲೆ ಭಾಳಷ್ಟು ವಿಶ್ವಾಸ ಇತ್ತು ಅವ್ರಿಗೆ, ಅವ್ರು ನಮ್ಮನ್ನು ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ಆದರೆ ಅವರ ಕೈ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ಚಂದ್ರಮ ರೀತಿ ನಡೆಯಾಗಿದೆ ಇವತ್ತು ಮುಡಾದಿಂದಾಗಲಿ ಅಥವಾ ಈ ಒಂದು ಏನಪ್ಪ ಅಂತಂದ್ರೆ ಈ ವಾಲ್ಮೀಕಿ ಹಗರಣದಿಂದಾಗಿ ಇತ್ತೀಚಿನ ದಿನದಲ್ಲಿ ಯಾಕೋ ಏನೋ ಅವರು ಮಾಡಿದ ಎಲ್ಲೋ ಒಂದು ಹಿಡಿಯುವಂಥ ತಪ್ಪುಗಳು ಅರ್ಕಾವತಿದಾಗಿರ್ಬೋದು ಮತ್ತದಾಗಿರ್ಬೋದು ಇವೆಲ್ಲ ಇವತ್ತು ಭಾಳ ಬಲಿಷ್ಠ ಬೆಳೀಲಿಕ್ಕಿದ್ದಾವೆ. ಮೋಸ್ಟ್ಲಿ ಅವರು ರಾಜೀನಾಮೆ ಕೊಡಬಹುದು ಅಂತ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾನು ಕೊಡುವುದಿಲ್ಲ ನಾನು ಕೊಡುವುದಿಲ್ಲ ಅಂತ, ವಿರೋಧಿಗಳು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೊಂಟಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಎಲ್ಲ ಸಂದರ್ಭ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ನಾನು ಅವ್ರ ಜೊತೆಗೆ ಇದ್ದೀನಿ ಅಂತ ಗುರುತಿಸ್ಕೊಂಡಿದ್ದಾರೆ ಇವತ್ತು. ಯಾಕಂದ್ರೆ ಒಂದೇ ಸಪೋರ್ಟ್ ಬೇಕಾಗಿದ್ದು ಇವತ್ತು ಖರ್ಗೆಯವರು ಮತ್ತು ಈಗ ಆಲ್ರೆಡಿ ಅಲ್ಲಿ ಅವರು ಸತೀಶ್ ಅವ್ರ ಜೊತೆಗೆ ಮಾತಾಡಿದ್ದು ಏನೋ ವರದಿಗಳು ಬರ್ತಾಯಿದ್ದಾವೆ. ಅದನ್ನು ನೋಡಿದಾಗ ಖರ್ಗೆಯವ್ರಿಗೂ ಜಾರಕಿಹೊಳಿ ಕುಟುಂಬಕ್ಕೆ ಅಷ್ಟು ಕಷ್ಟ ಪಣ್ಣು ಸ್ಪಷ್ಟ ಆಗ್ತಾಯಿದೆ. ನಾವು ಬರೋದಿಲ್ಲಪ್ಪ ಸಾಕು ನಿಮ್ಮ ಸಹವಾಸ ಯಾರು ಸಹವಾಸು ಬೇಡ, ಡಿಕೇಶನ್ ಬೇಡ ನಮಗೆ, ನೀವು ಬೇಡಪ್ಪ ಸತೀಶ್ ಅವರ ಅಂತೇಳಿ ಏನು ಹೇಳಿ ಕಳಿಸಂಗೆ ಅನ್ನಿಸ್ತಾ ಇದೆ. ಹೀಗಾಗಿ ಒಂದು ಸಾಂದರ್ಭಿಕ ಭೇಟಿ ಹಾಗೆ ಏನೋ ಮಾತಾಡ್ತಾ ಇದ್ದಾರೆ, ಸಹಜ ಮಾತಾಡಲಿ ತಪ್ಪಿಲ್ಲ. ಅದು ವರದಿ ಒಳಗಿನ ವರದಿಗಳು ಏನು ಹೇಳ್ತಾ ಇದ್ದಾವಪ್ಪ ಅಂದರೆ ಖರ್ಗೆಯವರು ಇವರ ಪರ ನಿಲ್ಲುವುದಿಲ್ಲ, ಅವ್ರು ಡಿ ಕೆ ಶಿ ಪರ ನಿಲ್ಲುವುದಿಲ್ಲ, ಅವ್ರು ನ್ಯೂಟ್ರಲ್ ಆಗಿ ಉಳಿದು ಬಿಡ್ತಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ ಇವತ್ತು ಸತೀಶ್ ಅವರು ತಮ್ಮ ಬಲದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಕಸ್ಕೋಬೇಕು ಹೋಗಬೇಕು ಏರಬೇಕು ಅನ್ನುವಂಥ ಏನದಲ್ಲ ಅದಷ್ಟು ಸುಲಭವಾಗಿ ಕಾಣ್ತಲ್ಲ. ಯಾಕಂದ್ರೆ 5 ವರ್ಷ ಪೂರ್ತಿ ಇಟ್ಕೊಂಡು ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿ ಅವ್ರನ್ನ ಹಣಿಬೇಕು ರಾಜಕೀಯವಾಗಿ ಏನೇನು ಮಾಡಬೇಕಂತ ಆಗಿರ್ಬೋದು ಅವ್ರಿಗಿಲ್ಲ ಅಂತಲ್ಲ. ಬಟ್ ಈ ರಾಜಕೀಯ ಏರಾಡದಲ್ಲಿ ಇವತ್ತಿನ ಮಟ್ಟಿಗೆ ನಾವು ವಿಚಾರ ಮಾಡಿ ಹೇಳೋದಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಸಹೋದರ ಮತ್ತು ಅವರು ಸಹಿತ ನೋಡಿರಿ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಮುಂದಿನ 5 ವರ್ಷ ನಮ್ಮ ಸಿ ಎಂ ಯಾರಪ್ಪ ಅಂತಂದರೆ ಸಿದ್ದರಾಮಯ್ಯ ಅಂತ ಇದ್ದಾರೆ. ಇದು ಏನು ತೋರಿಸ್ತದಪ್ಪ ಅಂತಂದರೆ ಅವರು ಸಿದ್ದರಾಮಯ್ಯನ್ನು ಕ್ಯಾಚ್ ಮಾಡಿಕೊಂಡ್ರು, ಅವರ ಸಿಂಪತಿಯನ್ನು ತಮ್ಮ ಕಡೆ ಮಾಡಿಕೊಂಡ್ರು. ನಾಳಿನ ಬರೋ ಎಲೆಕ್ಷನ್ದಲ್ಲಿ ಮೆಜಾರಿಟಿ ಆಗಿ ಬಂತಪ್ಪ ಅಂತಂದರೆ ಪ್ರಬಲ ಸ್ಪರ್ಧಿ ಯಾರಾಗ್ತಾರಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು. ಯಾಕೆಂದರೆ ಸಿದ್ದರಾಮಯ್ಯ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಇದನ್ನು ಕೊನೆ ಚುನಾವಣೆ ಅಂತೇಳೆ. ಅದಕ್ಕಾಗಿ ಎಲ್ಲ ದೃಷ್ಟಿ ಇಟ್ಕೊಂಡು ಬಂದರೆ 5 ವರ್ಷ ಸಿದ್ದರಾಮಯ್ಯ ಆದರೂ ಸಹಿತ ಡಿ ಕೆ ಶಿ ಬಲಿಷ್ಠ ಆಗಿಬಿಡ್ತಾರೆ, ಮತ್ತು ಇದೇ ಕಾಲಕ್ಕೆ ಖರ್ಗೆ ಅವರು ಇಬ್ಬರು ದೂರ ಇಟ್ಬಿಟ್ಟಿದ್ದಾರೆ. ಆದರೂ ಅವ್ರಿಗೊಂದು ಒಲವು ಡಿ ಕೆ ಶಿ ಅವ್ರ ಕಡೆ ಹೆಚ್ಚದ. ಜೊತೆಗೆ ಸೋನಿಯಾ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಮತ್ತು ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಅವರು ಡಿ ಕೆ ಶಿ ಅವ್ರ ಮೇಲೆ ಭಾಳ ಪ್ರೀತಿದ್ದಾರೆ. ಅದಕ್ಕಾಗಿ ಮೋಸ್ಟ್ಲಿ ಸತೀಶ್ ಅವರ ದಿಶೆಯಲ್ಲೇ ಮಿನಿಸ್ಟರ್ ಆಗ್ತಾರೆ, ಆದರೆ ಸಿ ಎಂ ಆಗ್ತಾರಾ ಅನ್ನುವಂಥದ್ದು ಒಂದು ಭಯ ಯಾರಿಗಾದರೂ ಅವ್ರ ಫಾಲೋವರ್ಸ್ ಕಾಣ್ತಾ ಇರ್ಬೋದು. ಇರಲಿ, ರಾಜಕೀಯದ ಇರೋದು ಇರ್ತದೆ, ಅಷ್ಟೋ ಮತ್ತೇನೋ ಸಂದರ್ಭ ಬರ್ಬೋದು. ಯಾರು ಬರೋರು ಯಾರು ಏನಾಗ್ತಾರೆ ಅಂತೇಳೆ, ಭವಿಷ್ಯದ ಗರ್ಭದಲ್ಲಿ ಏನದು ಅಂತೇಳಿ, ಯಾರು ಪ್ರಾಮಾಣಿಕವಾಗಿ ಜನಸೇವೆ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿ ಹಿಂದಾಗಿ ತಪ್ಪುಗಳು ಬಿಟ್ಬಿಡೋದು ಎಲ್ಲರೂ. ತಪ್ಪು ಯಾರಿಂದ ಆಗೋದ್ರೆ ನನ್ನಿಂದ ಆಗ್ತಾವೆ, ಇನ್ನೊಬ್ಬರಿಂದ ಆಗ್ತಾವೆ, ಮತ್ತೊಬ್ಬರಿಂದ ಆಗ್ತಾವೆ. ಅದು ಇನ್ನು ಬಂದ ಅಧಿಕಾರ ಕೈಯಾಗಿ ಬಂದಾಗಾದರೂ ಸಹಿತ ಒಳ್ಳೆ ಕೆಲಸಗಳನ್ನು ಮಾಡಿ ಜನಕ್ಕೆ ಅನುಕೂಲ ಆಗುವಂಥದ್ದು, ಇಲ್ಲಿ ಬಡತನ ಹೋಗಲಾಡಿಸ್ಕೆ, ಇಲ್ಲಿ ಶಿಕ್ಷಣಕ್ಕೆ ಹೆಲ್ಪ್ ಮಾಡಬೇಕಾಗಿ, ಮತ್ತು ಯಾವ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ಅಂತೇನೋ ಇದ್ದಾರೆ, ತಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಗೋಕಾಕ ಇನ್ನೂರು ತಾಲೂಕುಗಳಲ್ಲಿ ತಮ್ಮ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಏನಪ್ಪ ಅಂದ್ರೆ ಪ್ರಬಲವಾದಂಥ ನಾಯಕರಾಗಿ ಬೆಳೀತಾ ಇದ್ದಾರೆ ಎಲ್ಲರೂ, ಅವ್ರ ಕುಟುಂಬದವರು. ಈ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆ ಮತ್ತು ಗೋಕಾಕ ಅಥವಾ ಮುಳ್ಳಿಗೆ ಅಥವಾ ಇವೆಲ್ಲ ಸುತ್ತಮುತ್ತಲು ನೆನಪಿಡುವಂಥ ಕೆಲಸಗಳನ್ನು ಮಾಡಿದರೆ ಇನ್ನೂ ಬೆಳಿಬೋದು. ರಾಜ್ಯ ಮಟ್ಟದಲ್ಲಿ ಏನೋ ನಮ್ಮ ಶಕ್ಕಂತ ಪಿ ಡಬ್ಲ್ಯೂ ದೊಡ್ಡ ಮಿನಿಸ್ಟರ್ಶಿಪ್ ಅದ, ಅದ್ರಲ್ಲಿ ಇನ್ನೂ ಚಲೋ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಮೋಸ್ಟ್ಲಿ ಬೆಸ್ಟ್ ಭವಿಷ್ಯ ಬರ್ಬೋದು ಅವ್ರಿಗೆ ಬರ್ತದೆ. ಯಾಕಪ್ಪ ಅಂದರೆ ಸಿದ್ದರಾಮಯ್ಯ ಈಗಾದ ಸಹಿತ ಇವರು ಮಾಡಿದ ಒಂದು ಉಪಕಾರ ಅವ್ರಿಗೆ ಹಣದ ಸಹಾಯದ 5 ಕಟ್ಟುವಲ್ಲೇ ಅದು ಅವರ ಅಲ್ಲಲ್ಲಿ ಸಿಕ್ಕಂಥ ಉಪ್ಪಾಗಿದೆ, ಅವರು ಇವರಿಗೆ ತಳ್ಳಿ ಹಾಕೋದಿಲ್ಲ. ಬಟ್ ಸಂದರ್ಭ ಆ ರೀತಿ ಆಗ್ತಾಯಿಲ್ಲ, ಅದಕ್ಕೆ ಸತೀಶ್ ಅವ್ರಿಗೂ ತ್ರಾಮಣ ಇರ್ಬೋದು. ಅದೇನಾಗಲಿ ಭವಿಷ್ಯ ಏನು ಆಗ್ತದೆ, ಇವರು ಇಲ್ಲಿ ವರ್ತಮಾನ ಮಾಡುತ್ತಿರುವಂಥ ಕೆಲಸದ ಮೇಲೆ ಆಗ್ತದೆ ಅನ್ನುವಂಥದ್ದು. ಮತ್ತು ಅದು ಆಗಲಿ, ಯಾರು ಸೇಮ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಈ ಸಂದರ್ಭದಲ್ಲಿ ಈ ಡೆವಲಪ್ಮೆಂಟ್ ಆಗಿ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಡಿ ಕೆ ಶಿ ಮಾತ್ರ ಇವತ್ತು ಜಾರಿಗೊಳ್ಳಿ ಕುಟುಂಬಕ್ಕಿಂತಲೂ ಒಂದು ಕ ಮೇಲ ಅನ್ನುವಲ್ಲೇ, ಸಿದ್ದರಾಮಯ್ಯರ ಮನಸ್ಸನ್ನು ಗೆಲ್ಲುವಲ್ಲೇ ಮತ್ತು ಖರ್ಗೆ ಅವ್ರ ಮನಸ್ಸನ್ನು ಗೆಲ್ಲುವಲ್ಲೇ ಹೆಚ್ಚು ಯಶಸ್ವಿಯಾಗಿದ್ದಾರೆ. ಜೊತೆಗೆ
ಹೈಕಮಾಂಡ್ ಅಂತ ಇವ್ರ ಮೇಲೆ ಪ್ರೀತಿ ಇದ್ದೆ ಅದ. ಯಾಕಂದ್ರೆ ಹೈಕಮಾಂಡ್ಗೆ ನಿಜವಾಗಿಯೂ ಡಿ ಕೆ ಸಿಂಗ್ ಸಿ ಎಂ ಮಾಡಬೇಕಂತಿದ್ರು ಸಹಿತ ಸಿದ್ದರಾಮಯ್ಯನವರ ವ್ಯಕ್ತಿತ್ವದಿಂದಾಗಿ ಅವತ್ತು ರಾಹುಲ್ ಗಾಂಧಿಯವರು ಅನಿವಾರ್ಯವಾಗಿ ಅವರು ಸಿ ಎಂ ಮಾಡಿದರು. ಮತ್ತು ಅನೇಕ ಈ 136 ಜನರಲ್ಲಿ 80-90 ಜನ ಸಿದ್ದರಾಮಯ್ಯ ಬೆಂಬಲ ನಿಂತಿದ್ದಕ್ಕಾಗಿ ಸಿದ್ದರಾಮಯ್ಯವರು ಅನಿವಾರ್ಯವಾಗಿ ಮುಖ್ಯಮಂತ್ರಿ ಆದರು. ಆದರೆ ಇವತ್ತು ಅದು ಉಳಿದಿಲ್ಲ, ಮತ್ತು ಡಿ ಕೆ ಸಿ ಅವ್ರಿಗೆ ಗೊತ್ತಾಗ್ಯದ. ಅದಕ್ಕೆ ಸಿದ್ದರಾಮಯ್ಯರು ಮತ್ತು ಸಿದ್ದರಾಮಯ್ಯ ಜೊತೆಗೆ ನಿಲ್ಲದ ಏನು ಮಿನಿಸ್ಟರ್ಸ್ ಇದ್ದಾರೆ ಅಥವಾ ಶಾಸಕರು ಅವರೆಲ್ಲ ಗೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ, ಅದನ್ನು ಯಶಸ್ವಿ ಆಗಿದ್ದಾರೆ ಅಂತ ಮಾತ್ರ ಹೇಳ್ಬೋದು. ಈ ದಿಸೆಯಲ್ಲಿ ಸತೀಶ್ ಅವರು ಒಂದು ಹೆಚ್ಚಿನದಾರೇನೋ ಅಂತ ಅನ್ನಿಸ್ಬೇಕಾಗ್ತದೆ. ನಿಮಗೇನು ಅನಿಸ್ತದೆ? ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಜೊತೆಗೆ ಕಾಮೆಂಟ್ ಮಾಡಿ ಬಿಳ್ಕೊಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಬೇಡ್ರಿ. ಹೇ ಸೀತಾರಾಮ್ ಸತ್ಯ ಕೈಗಂಡ್ರೆ ವಂದನೆಗಳು.